ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಕಣಕ್ಕಿಳಿತಾರ ಅನ್ನೋ ಕುತೂಹಲ ಮುಂದುವರಿತಿದೆ. ಈ ಬೆನ್ನಲ್ಲೇ ಟಿಕೆಟ್ಗಾಗಿ ಕೊಲ್ಲೂರು ಮೂಕಾಂಬಿಕೆಯ ಮೊರೆ ಹೋಗ್ಲಾಯಿತಾ ಡಿಕೆ ಸುರೇಶ್ ಬೆಂಬಲಿಗರಿಂದ ಅನ್ನೋದು ಚರ್ಚೆ. ಮಾಜಿ ಸಂಸದ ಡಿಕೆ ಸುರೇಶ್ ಟಿಕೆಟ್ಗಾಗಿ ಪ್ರಾರ್ಥನೆಯನ್ನ ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ದೇವಿಗೆ ವಿಶೇಷ ಪೂಜೆ, ಸರ್ವಾಲಂಕಾರ ಸೇವೆ ಎಲ್ಲವನ್ನ ಕೊಟ್ಟು ಗಮನವನ್ನ ಸೆಳೀತಾ ಇದ್ದಾರೆ. ವಿಶೇಷ ಸಂದರ್ಭದಲ್ಲಿ ರಾಜಕಾರಣಿಗಳು ಅಥವಾ ಅವರ ಬೆಂಬಲಿಗರು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಇರ್ತಾರೆ. ನೋಡಿ, ಅಲ್ಲಿ ದೇವಸ್ಥಾನದ ಪ್ರಾಂಗಣ ಅಥವಾ ಆವರಣದಲ್ಲಿ ಡಿಕೆ ಸುರೇಶ್ ಅವರ ಫೋಟೋವನ್ನು ಪ್ರದರ್ಶಿಸಲಾಗಿದೆ. ಸೊ ಅವರ ಒಳಿತಿಗಾಗಿ ನಾವು ಹೋಮ ಹವನವನ್ನು ಮಾಡಿಸ್ತಾ ಇದ್ದೀವಿ, ಅವ್ರು ಗೆಲ್ಲಬೇಕು ಅಂತೆಲ್ಲ ಬ್ಯಾಟಿಂಗ್ ಮಾಡಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಚನ್ನಪಟ್ಟಣದ ಮಾಜಿ ಶಾಸಕ ಎಂ ಸಿ ಅಶ್ವಥ್ ಅವರ ಮುಂದಾಳತ್ವದಲ್ಲಿ ಹೋಮ ಹವನ ಆಗಿದೆ. ಈ ದಿನ ಹುಣ್ಣಿಮೆ ದಿನ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದಲ್ಲಿ ತಾಯಿ ಆಶೀರ್ವಾದವನ್ನು ನಮ್ಮ ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸರ್ ಕೈ ಬಿಡಿ ಸರ್ ಕೈ ಬಿಡಿ ಸರ್.